ಮೆಗ್ಗಾನ್ ಆಸ್ಪತ್ರೆಯಲ್ಲಿ ನಡೆದ ಅಗ್ನಿ ದುರಂತದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿದಂತೆ ಸಮಯ ಪ್ರಜ್ಞೆಯಿಂದ ಕೆಲಸ ಮಾಡಿದ ಎಲ್ಲರಿಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ಸರ್ಕಾರದ ಪರವಾಗಿ ಅಭಿನಂದನೆ ಹಾಗೂ ಧನ್ಯವಾದ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಎಂಬುದು ತನಿಖೆಯಲ್ಲಿ ಕಂಡುಬಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮೆಗ್ಗಾನ್ ಆಸ್ಪತ್ರೆಯ ಮಕ್ಕಳಿಗೆ ಚಿಕಿತ್ಸೆ ನೀಡುತ್ತಿರುವ ಸರ್ಜಿ ಆಸ್ಪತ್ರೆಯಲ್ಲಿ ಪರಿಶೀಲನೆ ನಡೆಸಿದ ನಂತರ ಅಧಿಕಾರಿಗಳ ಜೊತೆ ಈಶ್ವರಪ್ಪ ಸಭೆ ನಡೆಸಿದರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದರು. ಕೊರೋನಾ ಸಮಸ್ಯೆ ಪರಿಹಾರ ಮಾಡ್ತಾ ಇರೋ ಈ ಸಂದರ್ಭದಲ್ಲಿ ನಿನ್ನೆ ಶಿವಮೊಗ್ಗ ನಗರದ ಮೆಗಾನ್ ಹಾಸ್ಪಿಟಲ್ನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರುವಂತಹ ಚಿಲ್ಡ್ರನ್ಸ್ ವಾರ್ಡ್ ಅಲ್ಲಿ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಕೆಲವು ವೈದ್ಯಕೀಯ ಸಿಬ್ಬಂದಿಯವರು ಬಹಳ ನಿಜಕ್ಕೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಈ ಒಂದು ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡೋದಕ್ಕೋಸ್ಕರ ಅನೇಕ ಡಿಪಾರ್ಟ್ಮೆಂಟ್ಗಳು ಕೂಡ ಮಾಡಿ ವೈದ್ಯರುಗಳಿಗೆ ಜವಾಬ್ದಾರಿ ಕೂಡ ಕೊಟ್ಟಿದ್ದರು. ಆ ಪ್ರಕಾರ ಈ ಒಂದು ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆದಂಥ ಸಂದರ್ಭದಲ್ಲಿ ತುರ್ತಾಗಿ ಅಲ್ಲಿ ಏನು ಮಾಡಬೇಕು ಅಂತಂದರೆ ಡಾಕ್ಟರ್ ಶ್ರೀಧರ್ ಅವರ ನೇತೃತ್ವದಲ್ಲಿ ಆ ಸಮಿತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ. ಆ ಒಂದು ಚಿಲ್ಡ್ರನ್ಸ್ ವಾರ್ಡ್ ಆ ಸಂದರ್ಭದಲ್ಲಿ ಇದ್ದಂಥ ಮಕ್ಕಳು ಒಂದು ತಿಂಗಳೊಳಗೆ ಇರೋಂಥ ಮಕ್ಕಳು 27, ತಿಂಗಳಿಗಿಂತ ಸ್ವಲ್ಪ ಜಾಸ್ತಿ ಆಗಿರೋಂಥ ಮಕ್ಕಳು ಇನ್ನು ಎಕ್ಸ್ಟ್ರಾ 5, ಒಟ್ಟು 32 ಮಕ್ಕಳು ನಿನ್ನೆ ವಾರ್ಡಲ್ಲಿ ಇದ್ದರು. ಅಂಥ ಸಂದರ್ಭದಲ್ಲಿ ಆ ಬೆಂಕಿ ಹತ್ಕೊಂಡಂಥ ಸಂದರ್ಭದಲ್ಲಿ ಆ ಒಂದು ಹೊಗೆ ಬಂದಂಥ ಸಂದರ್ಭದಲ್ಲಿ ತುರ್ತಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಪ್ಪಿಗೆ ತಗೊಂಡು ಅಲ್ಲಿಂದ ಸಿಬ್ಬಂದಿಗಳನ್ನೆಲ್ಲ ಬಳಸಿಕೊಂಡು ಅಷ್ಟೂ ಮಕ್ಕಳನ್ನು 32 ಮಕ್ಕಳನ್ನು ಧನಂಜಯ ಸರ್ಜಿಯವರ ಸರ್ಜಿ ಹಾಸ್ಪಿಟ್ಲಿಗೆ ಅವ್ರನ್ನ ಎಲ್ಲ ಮಕ್ಕಳನ್ನು ಕೂಡ ಶಿಫ್ಟ್ ಮಾಡಿದ್ದಾರೆ. ಬಡವರಿಗೆ ಆ ರೋಗಿಗಳಿಗೆ ಆ ಮಕ್ಕಳಿಗೆ 1 ರೂಪಾಯಿ ಕೂಡ ಖರ್ಚಾಗಕ್ಕೆ ಬಿಡಲ್ಲ. ಡಾಕ್ಟರ್ ಸರ್ಜಿಯವರಿಗೆ ಎಷ್ಟು ಕೊಡಬೇಕು ಏನು ಕೊಡಬೇಕು ಅಂತ ಕೂತು ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತೀವಿ. ಆ ಮಕ್ಕಳಿಗೆ ಆ ಪೋಷಕರಿಗೆ ಯಾವುದೇ 1 ರೂಪಾಯಿ ಚಾರ್ಜ್ ಆಗೋದು ಕೂಡ ನನಗೆ ನಮ್ಮ ಮನೆಯಲ್ಲಿ ಘಟನೆ ಆದಂಥ ಸಂದರ್ಭದ್ದೇ ನನಗೆ ನೆನಪಾಯ್ತು. ಮೊನ್ನೆ ಇನ್ನೊಂದು ಹೋಗಿದಾಗ ಆ ಹೊಗೆ ನೋಡ್ತಿದ್ದಂಗೆ ಆಮೇಲೆ ನೀವು ಅದೆಲ್ಲ ತೋರಿಸಿದ್ರಿ ಟಿವಿಗಳಲ್ಲಿ ಟಿವಿಯಲ್ಲಿ ಕರ್ಕಲಾಗೋಗ್ಬಿಡೋದು ಮಕ್ಕಳು ಏನೂ ಸಿಗ್ತಿರ್ಲಿಲ್ಲ, ಮುದ್ದೆನೂ ಸಿಗ್ತಿರ್ಲಿಲ್ಲ, ಭಯ ಆಗುತ್ತೆ ನೆನೆ ಅಂತ ನಾನು ನೆನೆಸ್ಕೊಂಬಿಟ್ಟೆ. ಅಲ್ಲಿ ಹೋಗಿ ನೋಡ್ತಿದ್ದಂಗೆ ಹೆಂಗಪ್ಪ ಈ ಹುಡುಗರೆಲ್ಲ ಉಳಿಸ್ಬಿಟ್ರು ಅಂತ ನನಗೆ ಒಂದು ಡ್ಯೂಟಿ ಉಸ್ತುವಾರಿ ಸಚಿವನಾಗಿ ನಾನು ಮಾಡಬೇಕಾದ್ರು. ಯಾಕಂದ್ರೆ ಇಷ್ಟೊಂದು ಆ ಸಿಬ್ಬಂದಿಯವರು ಉದಾಹರಣೆ ಏನು ಆ ವೈದ್ಯರು ಸಿಬ್ಬಂದಿ ಡಾಕ್ಟರ್ ಸರ್ಜಿಯವರು ಸಿಗೋದು ಅದೇ ರೀತಿ ಡಿ ಸಿ ಅವರು ಮಕ್ಕಳು 2-3 ದಿನದಲ್ಲಿ ಡಿಸ್ಚಾರ್ಜ್ ಆಗೋದು, ಕೆಲವು ಮಕ್ಕಳು 10-15 ದಿನ ಟೈಮ್ ತಗೋಬೇಕು. ಯಾವ್ದಾದ್ರು ಎಮರ್ಜೆನ್ಸಿ ಏನೇ ಕೇಸಸ್ ಬಂದ್ರು ನಮ್ಮ ಹಾಸ್ಪಿಟ್ಲಿಗೆ ಕಳಿಸ್ತೇವೆ. ಅದರ್ವೈಸ್ ಸ್ಟೇಬಲ್ ಕೇಸಸ್ ಇದ್ರೆ ಬೇರೆ 2 ಹಾಸ್ಪಿಟಲ್ ಅವ್ರು ಆಲ್ರೆಡಿ ನೋಟಿಫೈ ಮಾಡಿ ಅವರಿಗೆಲ್ಲ ಹೋಗಿ ಇನ್ಸ್ಪೆಕ್ಷನ್ ಡಿ ಸಿ ಸಾಹೇಬ್ರು ಇನ್ಸ್ಪೆಕ್ಷನ್ ಹೋಗಿ ಮಾಡ್ಕೊಂಡು ಬಂದಿದ್ದಾರೆ. ಮಾಡಿ ಅವರು ಅಡ್ಮಿಟ್ ಮಾಡ್ತಾರೆಪ್ಪ. ನೆನ್ನೆ ರಾತ್ರಿ ಒಂದು ಮೀಟಿಂಗ್ ಮಾಡಿದ್ದೀವಿ, ಕೆಪಿಎಂಎ ಪ್ರೆಸಿಡೆಂಟ್ ಐಎಂಎ ಪ್ರೆಸಿಡೆಂಟ್ ಎಲ್ಲರೂ ಕೂಡ ಇದ್ದಾರೆ. ಮೀಟಿಂಗ್ ಮಾಡಿಬಿಟ್ಟು ಇದು ಏನು ಅರ್ಜೆಂಟ್ ಪ್ರೆಗ್ನೆನ್ಸಿ ಕೇಸಸ್ ಯಾವುದೇನು ಬಂದರೆ ನಾರ್ಮಲ್ ಇದ್ದರೆ ಮೆಟರ್ನಲ್ಲಿನ ಕೂಡ ಇವತ್ತು ವ್ಯವಸ್ಥೆ ಅಲ್ಲಿ ಮಾಡ್ತೀವಿ. ಏನಾದರೂ ಸ್ವಲ್ಪ ಹೆಚ್ಚಿನ ಒಂದು ಇಂಟರ್ವೆನ್ಷನ್ ಬೇಕಾಗಿದ್ದರೆ ಯೂನಿಟಿ ಹಾಸ್ಪಿಟಲ್ನ ಐಡೆಂಟಿಫೈ ಮಾಡಿದ್ದೀವಿ. ಹಳೆಯದಾಗಲಿ 1 ನಿಮಿಷ ನಾವಾಗಲಿ ನೀವಾಗಲಿ ಆ ಚಿಲ್ಡ್ರನ್ಸ್ ವಾರ್ಡ್ ಹೇಗಿದೆ ಅಂತ ನೋಡಿದ್ವ. ಆ ಘಟನೆ ಆಗ್ತಿದ್ದಂಗೆ ನಮ್ಮೆಲ್ಲರಿಗೂ ಕಣ್ತರಿಸಿದೆ. ಅದಕ್ಕೇನೇನು ಮಾಡಬೇಕು ಮುಂದೆ ಆ ಘಟನೆ ಆಗದೇ ಇರೋ ರೀತಿಯಲ್ಲಿ ಹೊಸ ಬಿಲ್ಡಿಂಗೇ ಮಾಡಬೇಕು, ರಿಪೇರಿ ಮಾಡ್ಕೊಂಡು ಮಾಡಬೇಕು, ಏನೇನು ಮಾಡಬೇಕು ಅಂತ ಒಟ್ಟಾರೆ ಸರ್ಕಾರದ ಕರ್ತವ್ಯ ಇದೆ, ಖಂಡಿತ ನಾವು ಮಾಡ್ತೀವಿ. ಅದಕ್ಕೆ ಹೇಳ್ತೀನಲ್ಲ, ಇದು ನೀವು ಲಾಸ್ಟ್ ವೀಕ್ ಈ ಪ್ರಶ್ನೆಗೆ ಪ್ರಶ್ನೆ ಕೇಳಂಗಿದ್ರೆ ನೀವು ಈ ಘಟನೆ ನಡೆದಕ್ಕೋಸ್ಕರ ಎಲ್ಲರೂ ಜಾಗೃತಿ ಆಗಿದ್ದೀವಿ. ಸರ್ಕಾರವರು ಜಾಗೃತಿ ಆಗಿದೆ, ಜಿಲ್ಲಾಡಳಿತ ಜಾಗೃತಿ ಆಗಿದೆ, ಆಸ್ಪತ್ರೆ ಜಾಗೃತಿ ಆಗಿದ್ದಾರೆ. ಏನೇನು ಮಾಡಬೇಕು ಎಲ್ಲ ಖಂಡಿತ ನಾವು ಮಾಡ್ತೀವಿ. ಮಕ್ಕಳಿಗೆ ಯಾಕಂದರೆ ಈ ರೀತಿ ಮತ್ತೆ ಏನೆಲ್ಲ ಆದರೆ ಈಗೇನು 32 ಮಕ್ಕಳಿಗೆ ಜಾಸ್ತಿ ಮಕ್ಕಳಿಗೆ ಇದ್ದಂಥ ಪರಿಸ್ಥಿತಿನೂ ಬರ್ಬೋದು. ಅದಾಗ್ದಂಗೆ ನಾನು ನೋಡ್ಬೋದು. ಶಿವಮೊಗ್ಗ ಜಿಲ್ಲೆ ನಾನು ಮತ್ತೆ ಹೇಳ್ತೀನಿ, ಈ ಮಕ್ಕಳ ವಿಚಾರ ಬಂದಂಥ ಸಂದರ್ಭದಲ್ಲಿ ಡಿ ಸಿ ಹಾಸ್ಪಿಟ್ಲ್ಗಳು ಡಾಕ್ಟ್ರುಗಳು ಇದೆಲ್ಲ ಸರಿ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೊರೋನಾ ಯಾವತ್ತು ಬಂತು ಅವತ್ತಿಂದ ಕೂಡ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು, ಜಿಲ್ಲಾ ರಕ್ಷಣಾಧಿಕಾರಿಗಳು,
ಸಿಇಒ ಒಂದೊಂದು ಕಮಿಟಿ ಏನಾಗಿದೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೇನು ಈ ಚರ್ಚೆ ಮಾಡಿದ್ವಿ, ವಿಧಾನಸಭೆಯಲ್ಲೂ ಇದ್ರ ಚರ್ಚೆ ಆಯಿತು, ಆರ್ಗಾ ಜ್ಞಾನೇಂದ್ರರು ಹರತಾದವರು ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಸಾಗರದ ಹತ್ರ 6 ಎಕರೆ ಭೂಮಿ ಅದಕ್ಕೋಸ್ಕರ ತಂದಿಟ್ಟಿದ್ದಾರೆ. ಆದಷ್ಟು ಬೇಗ ಆ ಮಂಗನ ಕಾಯಿಲೆಗೆ ಏನು ಕ್ರಮ ತಗೋಬೇಕು ಎಲ್ಲ ಕ್ರಮವನ್ನು ತಗೋಬೇಕು. ನಿನ್ನೆ ರಾತ್ರಿ 9 ಗಂಟೆಯಿಂದ 9 ನಿಮಿಷ ಏನು ಒಂದು ದೀಪ ಬೆಳೆಸ್ಬೇಕು, ಮನೆ ದೀಪಗಳು ಎಲೆಕ್ಟ್ರಿಕ್ ದೀಪಗಳು ಆರಿಸಿ ಬೆಳೆಸ್ಬೇಕು ಅಂತಂದಕ್ಕೆ ಇಡೀ ದೇಶ ಸ್ಪಂದಿಸಿದ್ ಮಾತ್ರ ನಾವೆಂದೂ ಮರೆಯಕ್ಕಾಗಲ್ಲ. ಯಾಕೆ ಯಾಕೆ ಅಂತ ಬಹಳ ಜನ ಹೇಳ್ತೀನಿ. ಕ್ವಾರಂಟೈನ್ ಇಟ್ಟಿರಂತ ಒಬ್ಬ ವ್ಯಕ್ತಿ, ನಾನು ಒಬ್ಬನೇ, ನನ್ನ ಕತೆ ಏನು ಅಂತ ಹೆದರ್ಕೊಳ್ತಿರೋರಿಗೆ ನೀನು ಒಬ್ಬ ಅಲ್ಲ, ನಿನ್ನ ಜೊತೆ 135 ಕೋಟಿ ಜನ ಇದ್ದೀವಿ ಅನ್ನೋದನ್ನ ನರೇಂದ್ರ ಮೋದಿ ಅವರು ಕರೆಗೆ ತೋರಿಸ್ಕೊಟ್ಟು ಒಟ್ಟಾಗಿ ಬೆಂಬಲ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ.